ಫೀವರ್ ಹಾಕೋರಾ? ಏನ್ ನಿಮ್ ಮಾತಿನ ಅರ್ಥ? ನೀನು ಬ್ಯಾಗ್ ತಗೊಂಡ್ ಹೋಗ್ಬೇಕಾರೆ ಇಲ್ಲಿಂದ ಯಾರೋ ಕಳ್ಳರಿಗೆ ಫೋನ್ ಮಾಡಿ ಬ್ಯಾಗ್ ಅಲ್ಲಿ ದುಡ್ಡಿದೆ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಬಿಡ್ತು ಅನ್ನಿ ಅಕ್ಕೋರ, ನೀವ್ ಈ ಮನೆ ಬಗ್ಗೆ ಆಗ್ಲಿ ಈ ಮನೆಯವ್ರ ಬಗ್ಗೆ ಆಗ್ಲಿ ಈ ತರ ಎಲ್ಲ ಮಾತಾಡೋದ್ ಕೇಳಿಸ್ಕೊಳಕ್ ನನ್ ಕೈಲಿ ಆಗಕ್ಕಿಲ್ಲ. ಈ ಮನೆ ನನಗ್ ಮರು ಜನ್ಮ ನೀಡಿರೋ ಸ್ಥಳ, ಇದೊಂಥರ ತಾಯಿ ಮಡ್ಲಿದ್ದಂಗ. ತಾಯಿ ಮಡ್ಲಾಗ ಉಳ್ಳಿರೋದಕ್ ಸಾಧ್ಯನ ಅಕ್ಕೋರ? ಇದು ಲಾಲಿ ಹಾಡೋ ಜಾಗ ಅದ. ಇದ್ರ ಬಗ್ಗೆ ಈ ರೀತಿ ಎಲ್ಲ ಕೆಟ್ಟದ ಕೇಳಿಸ್ಕೊಳ್ಳೋದಕ್ ನನಗೆ ಹಿಂಸೆ ಆಗ್ತದ. ಅಲ್ಲ ಅಕ್ಕೋರ, ನನ್ನನ್ ಬಿಡಿ. ಮಾಲಿನಿ ಅಕ್ಕೋರ್ ದುಡ್ಡನ್ನ ಕಳ್ತನ ಮಾಡ್ಬೇಕು ಅಂತ ಈ ಮನೆಯವ್ರಿಗೆ ಯಾಕೆ ಅನ್ಸ್ತದ? ಇಟ್ಟಿಗಿಂತ ಬೆಲೆ ಬಾಳೋ ಮನ್ಸ್ಗಳದವ ಈ ಮನೆ ಹಾಗ. ಪೂರ್ತಿ ಹೇಳೋದನ್ನ ಕೇಳಿಸ್ಕೋ. ಈ ಮನೆಯವ್ರ ಬಗ್ಗೆ ಈ ರೀತಿ ಎಲ್ಲ ಮಾತುಗಳನ್ನ ಕೇಳೋದಕ್ ನನಗ್ ಆಗಕ್ಕಿಲ್ಲ. ಅಲ್ಲ ಅಕ್ಕೋರ, ನಮ್ ಮನೆಯವ್ರನ್ನ ನಾವೇ ನಂಬದೆ ಹೋದ್ರೆ ಮತ್ತಿನ್ ಯಾರು ನಂಬ್ತಾರ? ಈ ರೀತಿ ಅಪನಂಬಿಕೆಗಳಿಗೆ ಮನೆ ಕೊಡ್ತಾನೆ ಹೋದ್ರೆ ಅದು ಮನೆನೇ ಹಾಳು ಮಾಡಿ ಹಾಕ್ಬಿಡ್ತದ. ಅಕ್ಕೋರ, ನಾ ನಿಮಗಿಂತ ಚಿಕ್ಕವಳದಿನ, ಆದ್ರೂ ನಾನ್ ಒಂದ್ ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೋಬೇಡಿ. ಮನೇನ ಒಡ್ದಾಕೋದಕ್ಕ ಈ ರೀತಿ ಅನುಮಾನ ಅನ್ನೋ ಒಂದು ರೋಗ ಸಾಕು. ಅದಕ್ಕ ನಿಮ್ಮ ಕೈ ಮುಗ್ದು ಕೇಳ್ಕೊಳ್ತಿದ್ದೀನ, ಈ ರೀತಿ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಹೂವಿ, ನೀನು ಹೇಳ್ತಿರೋ ಪ್ರತಿ ಒಂದು ಮಾತು ಸತ್ಯ, ಆದರೆ ಈಗ ನಾನು ಹೇಳಕ್ಕೆ ಹೊರಟಿರೋದು ಕಹಿ ಸತ್ಯ. ಅದು ನಿನ್ನಂತ ಒಳ್ಳೆ ಮನಸ್ಸಿನ ಒಳಗೆ ಮುಟ್ಟೋದಿಲ್ಲ. ನೀ ಒಳ್ಳೇದನ್ನು ನಂಬ್ತೀಯ, ಕೆಟ್ಟದನ್ನು ನಂಬ್ತೀಯ. ಆದ್ರೆ ಹೂವಿ, ಕೆಲವು ಸಾರಿ ನಾವು ನಂಬ್ಕೊಂಡಿರೋರೆ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕ್ಬಿಡ್ತಾರೆ, ಅದು ನಮಗ್ ಗೊತ್ತು ಆಗೋದಿಲ್ಲ. ನಿನ್ ಮುಕ್ತ ಮನಸ್ಸಿನ ಹಿಂದೆ ಇರೋರು ನಿನ್ ಬೆನ್ ತಟ್ಟುತ್ತಾರೆ ಅಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ.